ನನಗೆ ಅನ್ಸೋದೇನು ಅಂತಂದರೆ 47ರಲ್ಲಿ ಸ್ವಾತಂತ್ರ್ಯ ಬಂತು, ಆದರೆ ನಾವು ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ? ಈ ದೇಶದ ಮೇಲೆ ಗ್ರೀಕರು, ಶಕರು, ಹೂಣರು ಇವರೆಲ್ಲ ದಾಳಿ ಮಾಡಿದಾಗಲ, ಅಥವಾ 10ನೇ ಶತಮಾನದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಮುಂತಾದ ಮುಸಲ್ಮಾನರು ಅಫ್ಘಾನಿಸ್ತಾನದಿಂದ ಬಂದು ದಾಳಿ ಮಾಡಿದಾಗಲ, ಅಥವಾ ಮೊಘಲರು ಬಂದು ದಾಳಿ ಮಾಡಿದಾಗಲ, ಅಥವಾ ಇಂಗ್ಲಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಹೀಗೆ ತುಂಬ ಜನ ವಿದೇಶಿ ಆಕ್ರಮಣಕಾರರು ದಾಳಿ ಮಾಡಿದಾಗ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ವ? ಇಲ್ಲ, ನಾವು ಸ್ವಾತಂತ್ರ್ಯ ಯಾವಾಗ ಕಳ್ಕೊಂಡ್ವಿ ಅನ್ನೋದೇ ಗೊತ್ತಿಲ್ಲ ನಮಗೆ. ನಮಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಬೇಕು ಅನ್ನುವ ಒಂದು ಹಂಬಲ ಇದೆಯಲ್ಲ, ಯಾಕೋ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಮಹಾತ್ಮ ಗಾಂಧಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಮನೆ, ಮಠ, ಪ್ರಾಣ ಇತ್ಯಾದಿಗಳನ್ನ ಕಳ್ಕೊಂಡ್ರು. ಎಷ್ಟು ಜನ ನಿಮ್ಗೆ ಹೇಳಬೇಕು? ತಾತ್ಯ ಟೋಪೆ ಇರ್ಬೋದು, ಬಹದ್ದೂರ್ ಶಾ ಇರ್ಬೋದು, ಅಥವಾ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗು, ರಾಮ್ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್, ಹೀಗೆ ನೂರಾರು, ಸಾವಿರಾರು, ಲಕ್ಷಾಂತರ ಜನರು, ಹೆಸರೇ ಗೊತ್ತಿಲ್ಲದೆ ಇರುವ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರಲ್ಲ. ಅದಾದಮೇಲೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅತ್ಯಂತ ಅದ್ಭುತವಾದಂಥ ಒಂದು ಸಂವಿಧಾನವನ್ನು ಬರ್ಕೊಟ್ರು. ಇವತ್ತಿಗೂ ನಾವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಯಾವಾಗ ನಾವು ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಬದುಕ್ತೀವೋ ಅವತ್ತು ನಮಗೆ ಸ್ಪಷ್ಟವಾದ ಸ್ವಾತಂತ್ರ್ಯದ ಪರಿಕಲ್ಪನೆ ಗೋಚರಿಸುತ್ತೆ. ಯಾವುದನ್ನು ನಾವು ಅನುಭವಿಸ್ತಾ ಇದೆಯೋ ಅದು ಇದ್ದೀವೋ ಅದನ್ನು ನಮ್ಮ ಮುಂದಿನ ಪೀಳಿಗೆಯವರು ಅನುಭವಿಸಬೇಕು ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಇರಬೇಕು, ಸಂವಿಧಾನ ಇರಬೇಕು. ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವೆಲ್ಲ ಭಾರತೀಯರು ಒಂದು ದೊಡ್ಡ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು, ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ನಾನು ನನ್ನ ಪ್ರೀತಿಯ ದೇಶ ಬಾಂಧವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಅವರ ರೀತಿಯ ಮನೋಧರ್ಮದ ಅನೇಕ ಜನರು ಶಾಂತಿಯುತವಾದಂಥ ಆಂದೋಲನವನ್ನೇ ಮಾಡಬೇಕು ಅಂಥೇಳಿ ಭಾರತದ ತಂದೆ ಎನ್ನಿಸಿಕೊಂಡಂಥ ಗಾಂಧೀಜಿ ಇಚ್ಛೆ ಪಟ್ಟರೂ ಕೂಡ ಅನೇಕ ಬಲಿದಾನಗಳಾಯಿತು. ಬೇಕಾದಷ್ಟು ಜನ ಹುತಾತ್ಮರಾದರು. ಅವರೆಲ್ಲರ ಸಮಾಧಿಯ ಮೇಲೆ ಭಾರತದ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದ ಹೂವು ಅರಳಿದೆ. ಇವತ್ತು ನಾವು ಅದರ ಫಲಗಳನ್ನು ಅನುಭವಿಸ್ತಾ ಇದ್ದೇವೆ. ನಾವು ನಮ್ಮ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದಾಗ ಮಾತ್ರ ಈ ಸ್ವಾತಂತ್ರ್ಯದ ಉಳಿವು ಸಾಧ್ಯ ಆಗ್ತಾ ಹೋಗುತ್ತೆ. ಆ ಸ್ವಾತಂತ್ರ್ಯದ ಉಳಿವಿಗಾಗಿ ನಾನು ಮತ್ತು ನೀವು ಸಕ್ರಿಯವಾಗಿ ಪಾಲ್ಗೊಳ್ಳೋಣ. ಭಾರತ ಸ್ವತಂತ್ರಗೊಂಡು 77 ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವೇನೇನೆಲ್ಲ ಸಾಧಿಸಿದ್ದೇವೆ, ಏನನ್ನು ಪಡ್ಕೊಂಡಿದ್ದೇವೆ, ಏನನ್ನು ಕಳ್ಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. 1947 ಸ್ವಾತಂತ್ರ್ಯ ನಮಗೆ ಒಂದು ಕಡೆಯಿಂದ ಬ್ರಿಟಿಷರಿಂದ ಸ್ವಾತಂತ್ರ್ಯ ತೋರಿಸ್ಕೊಟ್ರೆ, ಇನ್ನೊಂದು ಕಡೆ ದೇಶೀಯ ಬಂಡವಾಳಿಗ ಮತ್ತು
ಜಮೀನ್ದಾರಿಗಳು ಮತ್ತು ಈ ಬ್ರಿಟಿಷರಿಂದ ಬಿಡುಗಡೆ ಹೊಂದಿದ್ವಿ. ಎಟ್ ಎ ಟೈಮ್ ಒಂದು ಕಡೆಯಿಂದ ಬ್ರಿಟಿಷರಿಂದ ಬಿಡುಗಡೆ ಆಯಿತು, ಒಂದು ಕಡೆಯಿಂದ ಪ್ರಜಾಸತ್ತಾತ್ಮಕ ಆಡಳಿತವನ್ನು ಜಾರಿಗೊಳಿಸುವುದರ ಮೂಲಕ ನಾವು ಒಂದು ಜನತಂತ್ರ ಪ್ರಜಾತಂತ್ರವನ್ನು ಸ್ಥಾಪನೆ ಮಾಡಿದ್ವಿ. ಆ ಸ್ಥಾಪನೆ ಮಾಡಿದಕ್ಕೋಸ್ಕರ ನಮ್ಮಲ್ಲಿ ಮುಸ್ಲಿಮರು ಇವತ್ತು ಜನ ಅವರನ್ನು ತೆಗಳ್ತಾ ಇದ್ದಾರೆ. ನಿಜ, ಅವರ ಸ್ವಾರ್ಥ ನಿಸ್ವಾರ್ಥ ಸೇವೆ ಮತ್ತು ತ್ಯಾಗವನ್ನು ನಾನಿವತ್ತು ನೆನಪಿಸಲೇಬೇಕು. ಮುಸ್ಲಿಮರ ರಾಜರುಗಳು ಬಹದ್ದೂರ್ ಶಾ ಜಫರ್ ತನ್ನ 21 ಮಕ್ಕಳನ್ನು ಬಲಿಕೊಟ್ಟು, ಹೆಂಡರು ಮಕ್ಕಳನ್ನು ಬಲಿಕೊಟ್ಟು ರಂಗೂನಿನ ಜೈಲಿನಲ್ಲಿ ಕುಳಿತಾ ಕೊನೆಗೆ ಹೇಳ್ತಾರೆ ಬಹದ್ದೂರ್ ಶಾ ಜಫರ್, ತಾನು ಸತ್ತಾಗ ರಂಗೂನಿನ ಜೈಲಿನಲ್ಲಿ ಬೇಡ ನನಗೆ, ಭಾರತದ ಮಣ್ಣಿನಲ್ಲಿ ಮಣ್ಣು ಮಾಡಿ ಅಂತ ಕೇಳ್ಕೊಳ್ತಾರೆ ಬಹದ್ದೂರ್ ಶಾ ಜಫರ್. ಬ್ರಿಟಿಷ್ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡದೆ ಕೊನೆಗೆ ಅವರನ್ನು ಅಲ್ಲಿಯೇ ರಂಗೂನಿನ ಜೈಲಿನಲ್ಲಿಯೇ ಅವರ ಸಮಾಧಿ ಮಾಡಲಾಗಿದೆ. ಅವರ ಗೋರಿಯನ್ನು ಈಗಲೂ ನಾವು ನೋಡಬಹುದು. ಅವರು ಹೇಳ್ತಾರೆ, ಕಿತನಾ ಬದ್ ನಸೀಬ್ ಹೈ ಜಫರ್, ಕಿತನಾ ಬದ್ ನಸೀಬ್ ಹೈ ಜಫರ್, ದೋ ಗಜ್ ಜಮೀ ಭೀ ನ ಮಿಲಿ ಕುಯೇ ಯಾರ್ ಮೇ. ಬಹದ್ದೂರ್ ಶಾ ಜಫರ್ ಜೊತೆ ತನ್ನ ಮಕ್ಕಳನ್ನೇ ಅಡುಬಿಟ್ಟು ಬ್ರಿಟಿಷರಿಗೆ ನಮ್ಮ ಕರ್ನಾಟಕದ ಅಂದರೆ ಸ್ವತಂತ್ರ ಸೇನಾನಿ ಟಿಪ್ಪು ಸುಲ್ತಾನ್ ಅಂತಲೇ ಹೇಳ್ತೇನೆ, ಅಶ್ಫಾಕುಲ್ಲಾ ಖಾನ್, ಅಬ್ದುಲ್ ಕಲಾಂ, ಆಜಾದ್, ಅಜ್ಮಲ್ ಖಾನ್, ಜಿನ್ನಾ ಬೇಗಂ, ಹಜರತ್ ಮಹಲ್, ಚಾಂದ್ ಬೀವಿ, ಅಸ್ಗರಿ ಬೇಗಂ, ಇವರುಗಳೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಹಣವಿಲ್ಲದ ಸರ್ಕಾರವನ್ನು ಬಿಟ್ಟು ಹೋದಂತಹ ಬ್ರಿಟಿಷರ ಸಮಯದಲ್ಲಿ ಇದ್ದಂತಹ ಖಾಲಿ ಖಜಾನೆಯನ್ನು ತುಂಬಿಸುವುದರ ಜೊತೆ ನಮ್ಮ ಸಂವಿಧಾನವನ್ನು ರಚಿಸಿಕೊಂಡು ನಾವು ಇವತ್ತು ಭಾರತವನ್ನು ಇಷ್ಟೊಂದು ಮುನ್ನೆಲೆಗೆ ತಂದಿದ್ದೇವೆ. ನಮ್ಮ ಜನ ಇದಕ್ಕಾಗಿ ದುಡಿದಂತಹ ಸೈನಿಕರು, ಅವರಿಗೆ ನಾವು ಸೆಲ್ಯೂಟ್ ಹೇಳಲೇಬೇಕು. ಎಲ್ಲರಿಗೂ ಶುಭಾಶಯಗಳು. ಸ್ವತಂತ್ರ ಬಂದಿದ್ದೆ, ಬ್ರಿಟಿಷ್ನವರು ದೇಶ ಬಿಟ್ಟು ಹೋಗಿದ್ದಾರೆ, ನಮ್ಮ ಆಡಳಿತ ನಡೀತಾ ಇದೆ. ಸ್ವತಂತ್ರ ಬಂತು 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 ಅಂದು ಎಲ್ಲರೂ ಕೂಡ ಹೇಳ್ತಾರೆ. ಯಾವತ್ತು ಹೋಯ್ತು, ಯಾವಾಗ ಹೋಯ್ತು, ಯಾರಿಂದ ಹೋಯ್ತು, ಇದು ಯಾವ ಈ ಪ್ರಶ್ನೆಗೆ ಯಾರು ಆನ್ಸರ್ ಕೊಡೋದಿಲ್ಲ. ನೋಡಿ, ಮೊಟ್ಟ ಮೊದಲು ಸುರಾಜ್ ಉದ್ ದೌಲಾ ಮೇಲೆ ರಾಬರ್ಟ್ ಕ್ಲೈವ್ ಯುದ್ಧ ಮಾಡಿದ್ದು 1747 ಇಸವಿಯಲ್ಲಿ. ಆ ಯುದ್ಧದಲ್ಲಿ ಸ್ವರಾಜ್ ಉದ್ ದೌಲಾನ ಸೋಲಿಸ್ತಾರೆ, ಬ್ರಿಟಿಷ್ನವರು ಗೆಲ್ತಾರೆ. ಬ್ರಿಟಿಷ್ನವರಿಗೆ ಸಪೋರ್ಟ್ ಮಾಡಿದ್ದು ಕ್ಷತ್ರಿಯರು, ವೈಶ್ಯರು, ಅವ್ರ ಹೆಸರುಗಳೆಲ್ಲ ಕೂಡ ನನಗೆ ಗೊತ್ತಿದೆ, ಅದು ಬೇಕಾಗಿಲ್ಲ ಈಗ. ತದನಂತರ ಕರ್ನಾಟಕದಲ್ಲಿ ಬ್ರಿಟಿಷ್ನವ್ರ ವಿರೋಧ, ಇಡೀ ದೇಶದಲ್ಲಿ ಒಬ್ಬ ಗಂಡು ಯುದ್ಧ ಮಾಡಿ ಪ್ರಾಣ ಬಿಟ್ಟಿದ್ದಾನಂದರೆ ದ ಒನ್ ಆ್ಯಂಡ್ ಓನ್ಲಿ ಟಿಪ್ಪು. ಶ್ರೀರಂಗಪಟ್ಟಣದಲ್ಲಿ ಯುದ್ಧ ಮಾಡಿದ, ಅವರಪ್ಪ 2 ಬ್ರಿಟಿಷ್ನವ್ರನ್ನ ಹಂಟಿಸ್ಕೊಂಡೋಗಿ ಒದ್ದು ಹೊರಗೆ ಹಾಕಿ ಬರ್ತಾರೆ. ಫಸ್ಟ್ ವಾರ್ ಆಫ್ ಮೈಸೂರು, ಸೆಕೆಂಡ್ ವಾರ್ ಆಫ್ ಮೈಸೂರು 5 ಗೆಲ್ತಾರೆ. ಥರ್ಡ್ ವಾರ್ ಆಫ್ ಮೈಸೂರು 5 ಇಲ್ಲ, ತಿಪ್ಪು ಒಬ್ಬರೇ ಯುದ್ಧ ಮಾಡ್ತಾರೆ, ತ್ಯಾಗ ಮಾಡ್ತಾರೆ. 4 ಯುದ್ಧದಲ್ಲಿ ಅವ್ರನ್ನ ಕೊಳ್ತಾರೆ. ಅವ್ರನ್ನ ಕೊಂದಾಗ ಪುದುಕೋಟೆ ರಾಜ ಬ್ರಿಟಿಷರ್ನವ್ರ ಜೊತೆ ಸೇರ್ತಾನೆ. ಧಾರವಾಡ ದೇಸಾಯಿ ಕೊಡಗು ರಾಜ, ಮಹಾರಾಷ್ಟ್ರ ಪೇಶ್ವಾ, ಇವರೆಲ್ಲರೂ ಕೂಡ ಬ್ರಿಟಿಷ್ ಸಪೋರ್ಟರ್ ಆಗಿ ಬರ್ತಾರೆ. ಇದರಲ್ಲಿ ದೇಶ ಪ್ರೇಮಿ ಯಾರು, ದೇಶ ದ್ರೋಹಿ ಯಾರು ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕು. ಒಟ್ಟಾರೆ 1857 ಫಸ್ಟ್ ಸೆಕೆಂಡ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಅದರಲ್ಲಿ ಸುಮಾರು ಮುಸಲ್ಮಾನರು, ರಾಜಾಗಳು, ಹಿಂದೂಗಳು ಕೂಡ, ಕ್ರೈಸ್ತರು ಕೂಡ ಸಾಯ್ತಾರೆ. ಎಲ್ಲರೂ ಕೂಡ ಸೇರಿ ಯುದ್ಧ ಮಾಡ್ತಾರೆ. ಬ್ರಿಟಿಷ್ನವರು ಅವರ ಆಡಳಿತ ಶುರು ಮಾಡ್ತಾರೆ. ಅಂದರೆ ಬ್ರಿಟಿಷ್ ರೂಲ್ 90 ಇನ್ವೇಷನ್ 110 200 ಆಗಿದೆ. ಇದಕ್ಕೆ ಯಾರು ಕಾರಣ, ಯಾರು ಕಾರಣಕರ್ತರು ಅನ್ನೋದು ಕೂಡ ಅವರು ವಿಶ್ಲೇಷಣೆ ಮಾಡಬೇಕು. ಅದನ್ನು ಮರ್ತು ಬಿಡೋಣ. ಈಗ ಸ್ವತಂತ್ರ ಬಂದಿದೆ, ಶುಭಾಶಯಗಳು.
ಒಳ್ಳೆ ಜನರು ಆಡಳಿತಕ್ಕೆ ಬರಲಿ, ಎಲ್ಲರಿಗೂ ಊಟ, ಎಲ್ಲರಿಗೂ ಕೆಲಸ, ಎಲ್ಲರಿಗೂ ವಿದ್ಯಾಭ್ಯಾಸ, ಎಲ್ಲರಿಗೂ ಔಷಧಿ, ಎಲ್ಲರಿಗೂ ನೀರು, ಎಲ್ಲರೂ ಚೆನ್ನಾಗಿರಲಿ ಅಂದು ದೇಶದ ಜನರಿಗೆ, ಸಂಗಾತಿಗಳಿಗೆ, ಗೆಳೆಯರಿಗೆ ನನ್ನ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾಡಿನಾದ್ಯಂತ ದೇಶದಾದ್ಯಂತ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಭಾಳಷ್ಟು ಜನ ಬಡವರು, ನಿರ್ಗತಿಕರು ಇವತ್ತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಎಷ್ಟು ಖುಷಿಯೋ ಅದೇ ನಿಟ್ಟಿನಲ್ಲಿ ಕಟ್ಟಕಡೆಯ ವ್ಯಕ್ತಿ ಬಡವರು ಇವತ್ತು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮಗೆ ಮನೆ ಬೇಕು, ಭೂಮಿ ಬೇಕು, ಉತ್ತಮ ಆರೋಗ್ಯ, ಶಿಕ್ಷಣ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡುವಂಥ ಸ್ಥಿತಿಯನ್ನು ಕಂಡು ಬೇಸರ ಆಗ್ತದೆ. ಕರ್ನಾಟಕದ ಎಲ್ಲ ಸಮಸ್ತ ಸರ್ವಜನಾಂಗದ ಎಲ್ಲ ನಾಗರಿಕರಿಗೂ ಕೂಡ ಮುಂದೆ ಬರುವಂಥ 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ನಿಜಕ್ಕೂ ಭಾರತದ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ವರ್ಷವಾಗಲಿ, ಸಮಾನತೆ, ಸಹೋದರತ್ವ, ಭ್ರಾತೃತ್ವ, ಸೌಹಾರ್ದ ಪರಂಪರೆ ಉಳಿಯುವ ಒಂದು ಕಾಯಕ ಇದರಲ್ಲಿ ನಾವು ಮಾಡಬೇಕಾಗಿದೆ. ನಮಗೆ 76 ವರ್ಷಗಳ ಈ ಒಂದು ಗತ ಏನಿದೆ, ಗತದಲ್ಲಾದಂಥ ಸಂಕಷ್ಟಗಳು, ಗತದಲ್ಲಾದಂಥ ಕೋಮಹಿಂಸೆಗಳು, ಗತದಲ್ಲಾದಂಥ ನತದೃಷ್ಟವಾದಂಥ ಜನ ಯಾರಿದ್ದಾರೆ ಅವರಿಗೆ ಮುಂದಿನ ಈ ವರ್ಷ ಅದು ಒಳಿತಾಗಲಿ ಅಂತ ಹೇಳಿ ಭಾವಿಸ್ತೇನೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದು ಬಹಳ ಹೆಮ್ಮೆಯ, ಸಂತೋಷ ಪಡೆಯುವ ಸುದ್ದಿಯಾಗಿದೆ. ಸ್ವಾತಂತ್ರ್ಯದ ನಂತರ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ಖ ಮತ್ತು ಬೇರೆ ಎಲ್ಲ ಧರ್ಮೀಯರು ಶಾಂತಿ, ಸೌಹಾರ್ದತೆ ಮತ್ತು ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ನಾವು ನೋಡಬಹುದು, ಕೋಮುವಾದ ಬೆಳೆಯುತ್ತಿದೆ, ದೇಶ ಹಾಳಾಗ್ತಿದೆ. ಜನರಲ್ಲಿ ನೆಮ್ಮದಿ ಮತ್ತು ಸೌಹಾರ್ದತೆಯಿಂದ ಬದುಕುವ ಹಕ್ಕು ಕಸಿದುಕೊಳ್ಳಲಾಗುತ್ತಿದೆಯಾ? ಸ್ವಲ್ಪ ಯೋಚನೆ ಮಾಡಿ. ಇನ್ನೊಮ್ಮೆ, ದೇಶದ ಭದ್ರತೆ, ಸ್ವಾತಂತ್ರ್ಯ, ಸೌಹಾರ್ದ, ಶಾಂತಿ, ನೆಮ್ಮದಿ, ಇದಕ್ಕಾಗಿ ನಾವೆಲ್ಲರೂ ಕೂಡಿ ಬಾಳಬೇಕಾಗಿದೆ. ಕಾರಣ, ಈ ಸ್ವಾತಂತ್ರ್ಯ ನಮಗೆಲ್ಲ ಸಿಕ್ಕಿದಲ್ವಾ? ಸ್ವಾತಂತ್ರ್ಯಕ್ಕಿಂತ ದೊಡ್ಡ ಕೊಡುಗೆ ಯಾವುದಾದರೂ ಇದೆಯಾ? ಇಲ್ಲ. ಕಾರಣ, ನಾವೆಲ್ಲರೂ ಒಂದಾಗಿ ಬಾಳೋಣ, ಸಹಕರಿಸೋಣ, ಸಹಾಯ ಮಾಡೋಣ, ಕೈ ಜೋಡಿಸೋಣ. ಖಂಡಿತವಾಗಿಯೂ ನಮ್ಮ ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಪಾತ್ರ ವಹಿಸಬಹುದೆಂದು ನನ್ನ ನೆಮ್ಮದಿ ಆಗಿದೆ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ತ್ಯಾಗದ, ಸಮರ್ಪಣೆಯ ಇತಿಹಾಸ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ದೇಶದ ಎಲ್ಲ ಜನರ ಪ್ರಯತ್ನದಿಂದ. ಅದೇ ರೀತಿ ಸ್ವಾತಂತ್ರ್ಯ ನಂತರ ಕಳೆದ 76 ವರ್ಷಗಳಲ್ಲಿ ಈ ದೇಶ ಬೇರೆ ಬೇರೆ ಸವಾಲುಗಳನ್ನೆಲ್ಲ ಎದುರಿಸಿದೆ. ಆ ಎಲ್ಲ ಸವಾಲುಗಳನ್ನು ಎದುರಿಸಿದ್ದು ಈ ದೇಶದ ಎಲ್ಲ ಜನರು ಸೇರಿ, ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಪಂಗಡಗಳ ಜನರು ಸೇರಿ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಮತ್ತು ಸೋಲಿಸಿದ್ದಾರೆ. ಅಂದರೆ ಬಹುತ್ವ ಎಂಬುದೇನಿದೆ ಅದು ಈ ದೇಶದ ಆತ್ಮ, ಅದು ವೈವಿಧ್ಯತೆ ಎಂಬುದು ಈ ದೇಶದ ಶಕ್ತಿ. 77ನೆಯ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿರುವ ಈ ಸಂಭ್ರಮದಲ್ಲಿ, ಈ ಸಂತೋಷದ ಸಂದರ್ಭದಲ್ಲಿ, ಈ ದೇಶದ ಬಹುತ್ವವನ್ನು, ಈ ದೇಶದ ವೈವಿಧ್ಯತೆಯನ್ನು, ಈ ದೇಶದ 140 ಕೋಟಿ ಜನರ ಮಧ್ಯೆ ಇರುವ ಪ್ರೀತಿಯ, ಸಹಬಾಳ್ವೆಯ ಮಾನಸಿಕತೆಯನ್ನು ಬಲಪಡಿಸಬೇಕೆಂಬುದು ಬಹಳ ದೊಡ್ಡ ಅಗತ್ಯವಾಗಿದೆ.
ನಮ್ಮ ಸಂವಿಧಾನ ಕಲಿಸಿಕೊಟ್ಟ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಎಂಬ ಈ ಮನಸ್ಸನ್ನು ಅಥವಾ ನಾವು ಭಾರತೀಯರು ಎಂಬ ಈ ಸಂದೇಶವನ್ನು ಬಹಳ ಪ್ರಬಲವಾಗಿ ಬಹಳ ಜೋರಾಗಿ ಈ ಸಂದರ್ಭದಲ್ಲಿ ನಾವು ಎತ್ತಿ ಹೇಳಬೇಕಾಗಿದೆ. ಅದರಿಂದ 77ನೇ ಸ್ವಾತಂತ್ರ್ಯದ ಸಂತೋಷದ ಈ ಸಂಭ್ರಮದಲ್ಲಿ ನಾವು ಭಾರತೀಯರು ಎಂಬ ಐಡಿಯಾಲಜಿಯನ್ನು ನಾವು ಭಾರತೀಯರು ಎಂಬ ವಿಚಾರವನ್ನು ಮತ್ತಷ್ಟು ಬಲಪಡಿಸಲು ನಾವೆಲ್ಲರೂ ಪ್ರಯತ್ನಿಸೋಣ. ಎಲ್ಲ ಜನರಿಗೆ ಎಲ್ಲರಿಗೂ ಸ್ವಾತಂತ್ರ್ಯದ ಶುಭಾಶಯಗಳು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.